ಸ್ಮೆಲ್ ಸ್ವಲ್ಪ 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 ತಿಂದರೆ ಕೆಜಿಗಟ್ಟಲೆ ಸುಣ್ಣನೇ ತಿಂದ್ಬಿಡ್ಬೋದು. ಹೌದಲ್ವಾ? ಒಂದೇ ಸಲ ನಾವು ಸುಣ್ಣ ತಿನ್ನಕ್ ಹೋದ್ರೆ ಎಲ್ಲ ಸುಟ್ಟು ಹೋಗ್ಬಿಟ್ಟಿರ್ತದೆ. ಅದಕ್ಕೆ ಸ್ವಲ್ಪನೆ ಎಲೆ ಅಡಿಕೆನಲ್ಲಿ ಹಾಕೊಂಡು ತಿಂತ ಇದ್ರೆ ಬೇಕಾದ್ರೆ ಕೆಜಿಗಟ್ಟಲೆ ಸುಣ್ಣ ತಿಂದ್ಬಿಡ್ಬೋದು. ನಾನ್ ವೆಜ್ ತಿನ್ನಂಗಿಲ್ಲ, ಎಣ್ಣೆ ಹೊಡಿಯಂಗಿಲ್ಲ, ಗುಟ್ಕ ಹಾಕೋಂಗಿಲ್ಲ, ಬೀಡಿ ಸಿಗರೆಟ್ ಸೇದಂಗಿಲ್ಲ, ಅನ್ಯ ಸ್ತ್ರೀಯ ಇದು ಮಾಡಂಗಿಲ್ಲ, ನೋಡಂಗಿಲ್ಲ. ಅದಾದ ಮೇಲೆ ಕಳ್ತನ ಆ ಥರ ಎಲ್ಲ ದೊಡ್ಡ ಅವೆಲ್ಲ ಬೇಡ, ಅವೆಲ್ಲ ಯಾವ ಆಗಲ್ಲ. ಬಟ್ ಈ ರೀತಿಯಾದಂತ ಕಟ್ಟುಪಾಡು. ಕಾಲಜ್ಞಾನದಲ್ಲಿ ಕೆಲವು ವಿಷಯಗಳನ್ನ ತಿಳಿಸಿದರೆ ಅದಕ್ಕೂ ಮತ್ತೆ ಈ ಸ್ಥಳಕ್ಕೂ ಲಿಂಕ್ ಏನು ಸಂಬಂಧ? ಅವಾಗಲೇ ಹೇಳ್ದೆ ನಾನು, ಒಂದು ನಿಧಿ ಐತೆ ಅಂತಂದರೆ ಡಾಟ್ಗಳು ಹಾಕಿರ್ತಾರೆ ಆ ಕಾಲಜ್ಞಾನಿಗಳನ್ನ ಡಾಟ್. ಓಕೆ, ಅದನ್ನೆಲ್ಲದನ್ನು ನೋಡ್ಕೊತ ಬಂದಿದ್ರೆ ಬಂದು ಸೇರ್ಕೊಂತೀವಿ ಇಲ್ಲಿಗೆ. ಆ ಡಾಟ್ಗಳು ನೋಡ್ಕೊಂಡು ಬಂದ್ಬಿಟ್ರೆ ಸಾಕು, ಸೇರ್ಕೊಂಡ್ಬಿಡ್ತು. ಅದಕ್ಕೊಂದು ಉದಾಹರಣೆ, ಒಂದು ಇದು ನಡೀತಿದೆ ಏನಂತಂದರೆ, ವಡಲೂರು ಒಳಲ್ಪಿನವರು ಬಂದಿರೋದು 1872 ಅಲ್ವಾ. ಅದಕ್ಕಿಂತ ಮುಂಚೆ ಅವ್ರು ಬರೆದ್ಬಿಟ್ಟಿದ್ರಲ್ಲ, ಬರೆದಾಗ 29 ವರ್ಷ ನಂತರ ಬರ್ತೀನಿ ಅಂತ ಹೇಳಿದ್ದಾರೆ. ಹಂಗೆ ಹೇಳಿದಾಗ ಇಲ್ಲೊಬ್ರು ಆ ವಡಲೂರು ಒಳ್ಳಲ್ ಪಿರಾಣ ಫಾಲೋ ಮಾಡುವಂಥ ಒಂದು ಜಾತಿ ಇತ್ತು. ಅವರು ಅವ್ರ ಮನೆಗಳಲ್ಲಿ 23-24 ವರ್ಷ ಗಂಡ್ಮಕ್ಳಿಗಾಯ್ತು ಅಂದರೆ ಇಮ್ಮಿಡಿಯೇಟ್ ಮದುವೆ ಮಾಡಬೇಕು. 24-25 ವರ್ಷದ ಮೇಲೆ ಆದ್ರೂ ಆಗಿಲ್ಲ ಅಂತಂದರೆ ಹೋಗಿ ಹುಡುಗನ ತಂದೆಗೆ ಕೊಳ್ಪಟ್ಟೆ ಇಟ್ಟು ಕೇಳ್ಬೋದಂತೆ, ಏಯ್ ಯಾಕಯ್ಯ ನಿನ್ನ ಮಗನಿಗೆ ಮದುವೆ ಮಾಡಿಲ್ಲ ಅಂತ ಹೇಳ್ಬಿಟ್ಟು. ಆ ರೀತಿ ಆದಂಥ ಪದ್ಧತಿ ಅವಾಗ ಒಂದಿದೆ ಇತ್ತು. ಅವಾಗ ಒಬ್ಬರು ಮದುವೆಗೆ ಒಬ್ರು ಇದ್ದಾರೆ, ಅವರು ಏನು ಮಾಡಿದರೆ ಮದುವೆ ಆಗಿಲ್ಲ. ಅವ್ರ ತಂದೆಗೆ ಹೋಗಿ ಕೇಳ್ತಾರೆ, ಏನಪ್ಪ ನಿನ್ನ ಮಗನಿಗೆ 25 ವರ್ಷ ಆಗ್ತಾ ಬಂತು, ಯಾಕೆ ನೀನು ಮದುವೆ ಮಾಡಿಲ್ಲ ಅಂತ. ಇಲ್ಲಪ್ಪ ನಾನು ಮದುವೆ ಮಾಡೋಕೆ ರೆಡಿ ಇದ್ದೀನಿ, ಹೆಣ್ಣು ರೆಡಿ ಐತೆ, ಎಲ್ಲ ರೆಡಿ ಐತೆ, ನೀವೆಲ್ಲರೂ ಸೇರಿ ಹೋಗಿ ಅವ್ನಿಗೆ ಒಪ್ಪಿಸ್ರಿ, ಅವಾಗ ನಾವು ಒಪ್ತೀವಿ, ನಾವು ರೆಡಿ ಇದ್ದೀವಿ, ಅವ್ನು ಒಪ್ಕೊಂಡ್ರೆ ನಾವು ಈಗಲೂ ರೆಡಿ ಇದ್ದೀವಿ ಅಂತ ಹೇಳ್ತಾರೆ. ಸರಿ ಆಯಿತು ಅಂತ ಅವ್ರು ಏನು ಮಾಡ್ತಾರೆ, ಮಗನ ಹತ್ರ ಹೋಗಿ ಕೇಳ್ತಾರೆ, ಏನಪ್ಪ 25 ವರ್ಷ ಆಯಿತು, ನಿಮ್ಮಪ್ಪ ಹೇಳ್ತಾರೆ, ನಿಮ್ಮಪ್ಪನ ಮಾತು ಕೇಳಲ್ಲಂತೆ, ನೀನಿಲ್ಲಿ ಹಿಂಗೆ ಹುಡುಗ ಉಂಡಾಡಿ ಗುಂಡಂಗೆ ತಿರುಗಾಡ್ತಾ ಇದೀಯಾ, ಏನು ಸಮಾಚಾರ, ನೀನು ಬೇರೆ ಸೆಂಟ್ರಲ್ ಗೌರ್ಮೆಂಟ್ ಕೆಲಸ ಬೇರೆ ಐತೆ, ಎಲ್ಲ ಐತೆ, ಕೆಲಸ ಇಲ್ಲ ಅಂದರೆ ಬಿಡಪ್ಪ ಅನ್ಬೋದಾಯ್ತು, ಕೆಲಸ ಐತೆ, ಎಲ್ಲ ಐತೆ, ಹಂಗಿದ್ದಾಗ ನೀನು ಯಾಕಪ್ಪ ನೀನು ಮದುವೆ ಆಗ್ತಾ ಇಲ್ಲ, ಏನು ಸಮಾಚಾರ ಅಂತ ಕೇಳ್ತಾರೆ. ಆವಾಗ ಆ ವೇದ ತೊಗೊಂಬರ್ತಾರೆ, ಯಾರ್ದು ಒಡಲೂರು ಒಳಪಿನ ಅನ್ನೋದು ವೇದ ತೊಗೊಂಬರ್ತಾರೆ. ತೊಗೊಂಬಂದು ಉಣ್ಮೈ ಪತ್ರಿಕೆ ಅಂತ ಒಂದೈತೆ, ಆ ಪತ್ರಿಕೆ ತೆಗಿತಾರೆ, ತೆಗೆದು ತೋರಿಸ್ತಾರೆ. ನೋಡ್ರಿ ಇದರಲ್ಲಿ ಏನು ಹೇಳ್ತಾರೆ, ನಾನು ಮಣ್ಮರೆಯಾಗಿ 27 ವರ್ಷಕ್ಕೆ ಸರಿಯಾಗಿ ಈ ರೀತಿಯ ಒಬ್ರು ಬರ್ತಾರೆ ಅಂತ ಬರೆದಿದ್ದಾರಲ್ಲ, ಅವರು ನನಗೆ ಬೇಕು, ಅವ್ರನ್ನ ನಾನು ಬರ್ತೀನಿ ಅಂತಂದ್ರೆ ಎಂತರವ್ರು ಅಂತಬಿಟ್ಟು ಹೇಳ್ಬಿಟ್ಟವ್ರೆ ಎಲ್ಲಾರನ್ನು ಎಲ್ಲರೂ ಎದುರು ನೋಡುವಂತ ಒಂದು ಸಪ್ರೇಟ್ ಆದಂತ ಪ್ರತ್ಯೇಕವಂತ ಹೆಡ್ ಬರ್ತಾರೆ ಅಂತಂದು ಹೇಳ್ಬಿಟ್ಟವ್ರೆ, ಅವರು ನನಗೆ ಬೇಕೇ ಬೇಕು, ಅವ್ರ ಹತ್ರ ನಾನು ಹೋಗ್ತೀನಿ, ನಾನು ಹೋಗ್ಬೇಕಂತ ಇದ್ದೀನಿ. ಈಗ ನಾನು ಮದುವೆ ಆಗ್ಬಿಟ್ಟೆ, ಅವ್ರು ಸಿಕ್ಬಿಟ್ರು ನನಗೆ, ಅವ್ರು ಸಿಕ್ಕ ತಕ್ಷಣ ಅವರು ಹೇಳ್ತಾರೆ, ಏ ನೀನು ಮದುವೆ ಆಗಿದೆಯಾ, ನೀನು ಬೇಡ ಅಂದ್ಬಿಟ್ರೆ ನಾನು ವೇಸ್ಟ್ ಆಗಿ ಹೋಗ್ಬಿಡ್ತೀನಿ. ಸರಿ ಆಯಿತು, ಮದುವೆ ಆದಾಗ ನಾನು ಹೋಗಿ ನಿಂತ್ಕೊಂತೀನಿ, ಅವಾಗ ನೀನು ಮದುವೆ ಆಗಿದೆಯಾ, ಹೆಂಡ್ತಿನ ಬಿಟ್ಬಿಡಪ್ಪ ಅಂತ ಅಂದ್ಬಿಟ್ಟು ಹೆಂಡ್ ಹೇಳಿದ್ರೆ ಅಂದರೆ ಅವಾಗ ನಾನು ಹೆಂಡ್ತಿನ ಬಿಡ್ತೀನಿ, ಅವಾಗ ನನ್ನ ಹೆಂಡ್ತಿ ಗತಿ ಯಾರು? ಅದೆಲ್ಲದಕ್ಕೂ ನೀವು ಓಕೆ ಅಂದ್ರೆ ನಾನು ಮದುವೆ ಆಗ್ತೀನಿ ಏನಾದ್ರು, ಎಲ್ಲ ಓಡೋಗ್ಬಿಡೋದಂತೆ, ಬಾ ಇವ್ನ ಯಾವ ಯಾವ್ದೋ ಕುತ್ಕೊಂಡು ಕಾಯ್ತದಾನೆ ಬೇಡಪ್ಪ ಅಂತ ಬಿಟ್ಟು ಓಡ್ಬಿಡೋದು. ಸರಿ ಹಿಂಗೆ ಇವರು ಬರ್ತೀನಿ ಬರ್ತೀನಿ ಅಂತ ಹೇಳಿದ್ರಲ್ಲ, ಯಾಕೆಂದ್ರೆ ಮದುವೆ ಆಗ್ದಂಗೆ ಕಾಯ್ತಾ ಇದಾರೆ ಅಂತಂದ್ರೆ ಹೆಂಗೆ ಹುಡುಕಾಟ ಇರಬೇಕು? ಆ ರೀತಿಯಾಗಿ ಹುಡುಕ್ತಾ ಇದ್ದಾರೆ. ಏನು 29 ವರ್ಷ ಬರ್ತೀನಿ ಬರ್ತೀನಿ ಅಂತ ಹೇಳಿದ್ರಲ್ಲ, ಅವ್ರು ಎಲ್ಲಿದ್ದಾರೆ ಅಂತಬಿಟ್ಟು ಎಲ್ಲ ಕಡೆ ಹುಡುಕ್ತಿದ್ದಾರೆ. ಹುಡುಕ್ತಿರ್ಬೇಕಾದ್ರೆ ಒಂದು ಆಸ್ಪತ್ರೆಯಲ್ಲಿ ಹೋಗ್ಬಿಟ್ಟು ಏನೋ ತೋರಿಸ್ಕೋಬೇಕಂತ ಆಸ್ಪತ್ರೆಗೆ ಹೋಗ್ತಾರೆ. ಆವಾಗ ಅಲ್ಲೂ ಎಲ್ಲೋದ್ರೂ ಈ ವಿಚಾರ ಮಾತಾಡ್ತಾನೆ ಇರೋರು ಅಲ್ಲಿ ಹೊರಗಡೆ ಪೇಷಂಟ್ ಹತ್ರ ಕೂತ್ಕೊಂಡು ಮಾತಾಡ್ತಾರೆ, ಹಿಂಗೆ 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 29 ವರ್ಷಕ್ಕೆ ನಂತರ ಬರ್ತಾರೆ ಹಂಗೆ ಅಂತ. ಅಲ್ಲಿ ಒಳಗಡೆ ಇರುವಂಥ ಡಾಕ್ಟ್ರು ಕೇಳಿಸ್ಕೊಂತಾ ಇದ್ದಾರೆ ಪಕ್ಕದಾಗೆ, ಏನು ಇವ್ರ ಬಗ್ಗೆ ಮಾತಾಡ್ತಿರಲ್ಲ, ಒಡಲು ರಾಮಲಿಂಗಯ್ಯ ಅಂತೇಳ್ಬಿಟ್ಟು ಅವರು, ಒಡಲು ರಾಮಲಿಂಗಯ್ಯ ಅಂತ, ಏನು ರಾಮಲಿಂಗಯ್ಯ ಅವ್ರ ಬಗ್ಗೆ ಮಾತಾಡ್ತಿದಾರಲ್ಲ, ಏನಿವರು ಅಂತ ಕೇಳ್ಕೊತಾರೆ. ಆವಾಗ ಒಳಗಡೆ ಡಾಕ್ಟರ್ ಪೇಷಂಟ್ ಕರೀತಾರೆ, ಬಾರಪ್ಪ ಒಳಗಡೆ ಅಂತೇಳ್ಬಿಟ್ಟು, ನೀನೇನೋ ಹೊರಗಡೆ ರಾಮಲಿಂಗಯ್ಯ ಅವ್ರ ಬಗ್ಗೆ ಮಾತಾಡ್ತಿದ್ದಿಲ್ಲ ಅಂತ. ಅವಾಗ ಹೇಳ್ತಾರೆ, ಹೌದು ಸ್ವಾಮಿ ಈ ರೀತಿ ನನ್ನ ಮದುವೆ ಆಗು ಅಂತ ಹೇಳ್ತಾರೆ, ಅದಕ್ಕೆ ನಾನು 27 ವರ್ಷದ ನಂತರ ಬರ್ತೀನಿ ಅಂತ ಹೇಳಿದಾರಲ್ಲ ಅವರಿಗೆ ನಾನು ಕಾಯ್ತಾ ಇದ್ದೀನಿ, ಅವ್ರು ಇನ್ನೂ ಬಂದಿಲ್ಲ, ಅವ್ರು ಬರ್ದಲ್ಲ ನನ್ನ ಮದುವೆ ಆಗಲ್ಲ, ಅವ್ರು ಸಿಗಲೇಬೇಕು ನನಗೆ, ಸಿಗ್ದಲ್ಲ ನನ್ನ ಮದುವೆ ಆಗಲ್ಲ ಅಂತ ಹೇಳ್ತಾರೆ. ಅವ್ರು ಯಾರು ಅಂತ ನಿನಗೆ ಗೊತ್ತಾ ಅಂತ ಹೇಳ್ತಾರೆ, ಇಲ್ಲ ಹುಡುಕ್ತಾ ಇದ್ದೀನಿ, ಸಿಕ್ಕರೆ ನಾನು ಬರ್ತೀನಿ, ಹಂಗಾರೆ ನಾನೊಂದು ಅಡ್ರೆಸ್ ಕೊಡ್ತೀನಿ ಅಲ್ಲಿಗೆ ಹೋಗು, ಅವ್ರು ಅಲ್ಲಿ ಬಂದಿದ್ದಾರೆ ಅಂತ ಹೇಳಿ. ಹೌದಾ ಅಂದ್ರೆ ಕೊಡ್ರಿ ಅಂತ ಹೇಳ್ಬಿಟ್ಟು ಇಮ್ಮಿಡಿಯೇಟ್ ಆಗಿ ಅಡ್ರೆಸ್ ಇಸ್ಕೊಂಡು ಓಡ್ ಬರ್ತಾರೆ ಇಲ್ಲಿ ಬಂದು ಸೇರ್ಕೊಂತಾರೆ. ಇಲ್ಲಿ ಬಂದಾಗ ಅವಾಗ ದೈವ ಕೇಳ್ತಾರೆ, ದೈವ ಎದುರ ಸಂಭಾಷಣೆ ನಡೀತಾ ಅವ್ರಿಗೆ ಅವ್ರಿಗೂ ಸಂಭಾಷಣೆ ನಡೆದಾಗ, ಏನ್ ಹಿಂಗ್ ಬಂದಿಯ ನೀನು, ನಿನ್ ಒಡಲಿ ಒಳಲ್ಪಿ ನೋಡೋ, ನಿಮ್ ಕಳ್ಸಿಕೊಟ್ರ ನಿನಗೆ ಅಂತ ಕೇಳ್ತಾರೆ, ಕರ್ಕೊಂಬಂದ್ರ ನಿನಗೆ ಅಂತ ಹೇಳ್ತಾರೆ. ಇಲ್ಲವಲ್ಲ ಅಂತ ಹೇಳ್ತಾರೆ, ಹೌದಲ್ಲಪ್ಪ ನಿನಗೆ ಒಡಲು ಒಳಲ್ಪಿ ಅವ್ರದ್ದು ನನ್ನ ಮದುವೆ ಆದ್ರೆ ಅವ್ರ ಅವ್ರದ್ದು ವೇದ ಇದು ಅವ್ರು ಸಿಗೋ ತನಕ ನಾನು ಮದುವೆ ಆಗಲ್ಲ ಅಂತ ಹೇಳ್ದಲ್ಲ, ಇವಾಗ ನೋಡ್ದ ಅವ್ರನ್ನ ಅಂತ ಹೇಳೋರಂತೆ. ಹೆಂಗೆ ಅವ್ರಿಗೆ ಒಪ್ಕೊಳಕ್ ಸಾಧ್ಯ, ಇವರೇ ಅಂತೇಳ್ಬಿಟ್ಟು ಒಪ್ಕೊಳಕ್ ಹೆಂಗ್ ಸಾಧ್ಯ? ಅವಾಗ ಕುತ್ಕೊಂಡು ಸಂಭಾಷಣೆ ನಡೆದಾಗ ಎಲ್ಲ ತೋರಿಸಿದಾಗ ಹೌದು ಅಂತ ಒಪ್ಕೊಂಡು ಅವಾಗ ಹೇಳ್ತಾರೆ, ಹೋಗಿ ಮದುವೆ ಆಗ್ಬೋದು ಅಂದ್ರೆ ಹೋಗಿ ಮದುವೆ ಆಗ್ಬೋದು. ಅವಾಗ ಹೋಗಿ ಮದುವೆ ಆಗಿ ಅವ್ರಿಗೆ 5 ಜನ ಮಕ್ಕಳು,
ಅವರು ಒಪ್ಕೊಂಡು ಅವರು ಇವರೇ ಅಂತ ಗೊತ್ತಾದ್ಮೇಲೆ ಅವ್ರು ರಾಮಲಿಂಗಯ್ಯ ಅವ್ರದ್ದು ಸಾಕ್ಷಿ ನೋಡಿ ಹೆಂಗೆ ಅವ್ರು ಬರೆದಿರೋಂಥ ಸಾಕ್ಷಿನ ಕಾಲಜ್ಞಾನ ನಾವು ಹಿಡ್ಕೊಂಡು ಹಿಂಬಾಲಿಸ್ಕೊಂಡು ಬಂದು ಅವ್ರು ಹೇಳಿದ ಪ್ರಕಾರ ನಡೆದಿದ್ದಕ್ಕೆ ಅವ್ರು ಅಂದ್ಕೊಂಡಿದ್ದೇನು ಇತ್ತು ಅದೆಲ್ಲದೂ ಸಿಕ್ಷಿ ಸಾಕ್ಷಿ ಸಕ್ಕೆ ಸಮೇತ ಸಿಕ್ಕಿದ್ದಕ್ಕೆ ಅವಾಗ ಅವ್ರು ಮದುವೆ ಆದರು. ಮದುವೆಯಾಗಿ ಅವ್ರಿಗೆ 5 ಜನ ಮಕ್ಕಳು ಈಗಲೂ ಇದ್ದಾರೆ. ಅವರು ಅವ್ರು ಮಾತ್ರ ಅವ್ರೇನು ಬಂದು ಹುಡ್ಕೊಂಡು ಬಂದಿರಲ್ಲ, ಅವರು ಒಂದು 13-14 ವರ್ಷನ ಆಯಿತು ಜೀವ ಐಕ್ಯ ಆದರು, ಜೀವ ಸಮಾಧಿ ಆದರು. ಅವ್ರ ಹೆಂಡ್ತಿನೂ ಅದಕ್ಕೆ ಮುಂಚೆ ಅದು ಹೆಂಡ್ತಿನೂ ಒಂದು ಸ್ವಲ್ಪ ವರ್ಷನೇ ಆಯಿತು, ತಿರ್ಗಿ ಅವರೂ ಜೀವ ಸಮಾಧಿ ಆದರು. ಅವ್ರು 4 ಜನ ಮಕ್ಕಳು ಗಂಡು ಮಕ್ಕಳು, ಒಬ್ರು ಹೆಣ್ಮಕ್ಳು ಇನ್ನೂ ಇದ್ದಾರೆ, ಈಗಲೂ ಇಲ್ಲೇ ಇದ್ದಾರೆ. ಅವ್ರು ಬೇಕಾದ್ರೆ ಅವ್ರ ಹತ್ರ ನೀವು ಸಾಕ್ಷಿ ಕೇಳ್ಕೋಬಹುದು. ಇಲ್ಲ ಸರ್, ಕಲ್ಕಿ ಭಗವಾನ್ ಬಗ್ಗೆ ಕೆಲವು ವಿಶೇಷಗಳು, ವಿಶೇಷವಾದ ಗ್ರಂಥಗಳು ಅದರಲ್ಲಿ ಬರೆದಿದೆ ಅಂತ ಕೇಳಿದೀವಿ. ಕಲ್ಕಿ ಭಗವಾನ್ ಬಗ್ಗೆ ನೀವೇನೇ ಹೇಳ್ತೀರಾ? ನೀವೇನಾದ್ರು ತಿಳ್ಕೊಂಡಿದ್ದೀರಿ? ಇನ್ನೊಂದ್ಸಲ ಹೇಳೋಣ, ಇನ್ನೊಂದ್ಸಲ ಹೇಳ್ತೀರಾ? ಬೇಡ ಬೇಡ, ಕೊಡೋಣ, ಟೈಮ್ ಕೊಡಿ ಸರ್, ಒಂದೇ ಸರಿ ಎಲ್ಲವನ್ನ ಎ ಬಿ ಸಿ ಡಿ ಕಲ್ತ್ಕೊಂಡು ವರ್ಡ್ಸ್ನ ಕಂಪೇರ್ ಕಮ್ಮಿ ಇದು ಮಾಡ್ಕೊಳೋಣ. ಒಂದೇ ಸರಿ ನಾ ವರ್ಡ್ ಕೇಳಿಬಿಟ್ರೆ ಬೇಡ, ನೀವು ಸೆಂಟೆನ್ಸ್ ಹೇಳಕ್ ಹೋಗ್ತಿದ್ದೀರ. ಈಗ ಇನ್ನೊಂದು, ಅವಾಗಲೇ ಒಂದು ಮಾತು ಹೇಳಿದ್ರಿ, ದೇಹ ಇಲ್ಲಿ ಜೀವ ಐಕ್ಯ ಆಗೋರಿಗೆ ಬಿಸಿ ಇರುತ್ತೆ, ಪ್ಲಸ್ ಬೆವರುತ್ತೆ, ಪ್ಲಸ್ ಮೇಲೆ ಗಮ್ಮಂತ ಇರುತ್ತೆ ಅಂತ, ಆ ದೇಹನ ಕಂಟ್ರೋಲ್ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ. ಕಂಟ್ರೋಲ್ ಅಂದ್ರೆ ಅಲ್ಲ, ಆ ದೇಹನ ಆ ರೀತಿ ಪರಿವರ್ತನೆ ಮಾಡ್ಕೊಂಡು, ಶರಣಾಗತಿ ಪರಿವರ್ತನೆ ಮಾಡಿ, ಶರಣಾಗತಿ ಅದ್ರ ಬಗ್ಗೆ ಇಲ್ಲಿ, ಶರಣಾಗತಿ ಇಲ್ಲಿ ಅದೇ ಒಂದೇ ಒಂದೇ ಶರಣಾಗತಿ ಮೈವಲಿ ಸಲಹೆನಲ್ಲಿ, ಶರಣಾಗತಿ ಒಂದೇ. ಮೈವಲಿ ಸಲಹೆನಲ್ಲಿ ಒಂದು ರಿಲಿಜಿಯನ್ ಇದೆ ಅಂದ್ರೆ ಇದ್ರ ಬಗ್ಗೆ ನಾರ್ಮಲ್ ಆಗಿ ಮಾತಾಡೋದಿಲ್ಲ. ಈಗ ಎಲ್ಲಾ ಕಡೆ ಬೇರೆ ಬೇರೆ ರಿಲಿಜಿಯನ್ ಫಾಲೋ ಮಾಡೋದ್ರಿಂದ ಇಲ್ಲೂ ಕೇಳ್ತಾ ಇದ್ದೀನಿ, ಅವರವರು ಧರ್ಮ ಫಾಲೋ ಮಾಡ್ತಾರೆ, ಹಿಂದೂ ಆಗಿರ್ಬೋದು, ಇಸ್ಲಾಮಿಕ್ ಆಗ್ಬೋದು, ಇಲ್ಲಿರೋ ರಿಲಿಜಿಯನ್ ಮೂಲ ಉದ್ದೇಶ ಏನು? ಎಲ್ಲ ಒಂದೇ, ಎಲ್ಲ ಒಂದೇ, ಯಾರು ಬೇರೆ ಇಲ್ಲ, ಎಲ್ಲ ಒಂದೇ. ಅಂದ್ರೆ ಯಾವ ಅರ್ಥದ್ದು? ಎಲ್ಲ ಒಂದೇ, ಯಾರು ಗಂಡು ಹೆಣ್ಣು ಅನ್ನೋದು ಬಿಟ್ಟುಬಿಟ್ರೆ ಬೇರೆ ಎಲ್ಲದೂ ಒಂದೇನೆ. ಜಾತಿ ಭೇದ ಭಾವ ಇಲ್ಲ, ಬೇಡ, ಸೌಕಾರ ಬಡವ ಅನ್ನೋದು ಬೇಡ, ಅಧಿಕಾರಿ ಇದು ಅಂತ ಏನು ಇದಿಲ್ಲ, ಯಾವುದು ಗುಲಾಮಗಿರಿ ಯಾವುದು ಇಲ್ಲದೆ ಎಲ್ಲದೂ ಒಂದೇನೆ. ಏನೋ ಒಂದೇ ಗುರಿಗೋಸ್ಕರ, ಒಂದೇ ಗುರಿ ಇಟ್ಕೊಂಡು ಹೋಗೋಕೆ ಬಂದಿರೋಂಥ ಮನುಷ್ಯನು ಆ ಗುರಿನ ಮುಟ್ಲಿಕ್ಕೋಸ್ಕರನೇ ಬಂದಿರೋದಂತ ಅದೊಂದು ಇದು ದಾರಿ ಅಷ್ಟೇ. ಗುರಿ ಒಂದೇ, ಒಂದೇ ದಾರಿ, ಮುಕ್ತಿ ಮೋಕ್ಷ. ಮುಕ್ತಿ ಮೋಕ್ಷ, ಅದು ಮುಕ್ತಿ ಮೋಕ್ಷ ಅನ್ನೋದಕ್ಕೆ ನೀವು ಅದಕ್ಕೊಂದು ನಮ್ದು ಒಂದು ರಿಲಿಜನ್ ಅಂತ ಕೇಳಿದ್ಕೆ ನಾನು ಹೇಳ್ತೀನಿ. ನಮ್ದೊಂದು ರಿಲಿಜನ್ ಇದೆ ಏನಂದ್ರೆ ಮರಳಿ ಕೈತಿ ಅಂತ, ಸಾಲೆ ಆಂಡವ್ರಗಳ ಮೈಮದಂ ಅಲ್ಲಿದೆ ನೋಡಿ ಬೋರ್ಡ್, ಅಲ್ಲಿ ಅಲ್ಲ ಇದ್ ನೋಡಿದ್ವಿ, ಮರಳಿ ಕೈ ತಿಂಡ ಸಾಲೆ ಆಂಡವರ್ಗಳ್ ಮೈಮದಂ. ಮರಳಿ ಅಂದ್ರೆ ಯಮ ಅಂತ, ಯಮ ಮುಟ್ಟದೇ ಇರುವಂತ ಪರಿಶುದ್ಧವಾದಂತ ಸಾಲೆ ಆಂಡವರ್ಗಳ್ ಮೈಮದಂ, ಸತ್ಯವಾದಂತ ಮತ ಅಂತ ನಮ್ಮ ಜಾತಿಯ ಮತದ ಹೆಸರು ಮರಳಿ, ಯಮ ಮುಟ್ಟದೇ ಇರುವಂತ ಜಾತಿ ಅಂತ. ಯಮ ಮುಟ್ಬಿಟ್ಟ ಅಂತಂದ್ರೆ ಅಲ್ಲಿ ಅಂಟು ಬಿಟ್ಟು ಎಲ್ಲ ಆಗೋಗ್ಬಿಡುತ್ತೆ, ಅಂಟು ಮುಟ್ಟಾಗ್ಬಿಡುತ್ತೆ. ಅದು ಆಗದಿರುವಂಥದ್ದು ಸತ್ಯವಾದಂತ ಶುದ್ಧವಾದಂತ ಸತ್ಯ. ಇದು ಇದಕ್ಕೆ ಅಂದ್ರೆ ಈಗ ಮೈವಲಿ ಶಾಲೆಯಲ್ಲಿ ಎಜುಕೇಶನ್, ಇದ್ರ ಬಗ್ಗೆ ಎಜುಕೇಶನ್ ಏನಾದರೂ? ಏನೂ ಇಲ್ಲ, ಎಲ್ಲರೂ ಸ್ವಂತ ಎಜುಕೇಷನೇ. ಅಲ್ಲಿ ಆಲಯದ ಹತ್ರ ಕುತ್ಕೊಂಡು ಯಾರು ಹೋಗ್ಬಿಡ್ತಾರೆ, ಯಾರು ಇಂಥವ್ರು ಅಂತಾರೋ ಅಂತಲ್ಲ, ನಮಗೆ ಬೇಕು ಅಂದ್ರೆ ಯಾರ ಹತ್ರ ಬೇಕಾದ್ರೂ ಹೋಗಿ ಕೇಳ್ಬೋದು. ಸಣ್ಣ ಹುಡುಗನೇ ಹೇಳ್ಕೊಡ್ತಾರೆ, ಎಲ್ಲರೂ ಕೊಡ್ತಾರೆ, ದೊಡ್ಡವರು ಇರ್ತಾರೆ, ವಯಸ್ಸಾದವರು ಇದ್ದಾರೆ, ಅನುಭವಿಸ್ತಾರೆ ಇದ್ದಾರೆ, ಎಲ್ಲರೂ ಇದ್ದಾರೆ, ಯಾರ ಹತ್ರ ಬೇಕಾದ್ರೂ ನಾವು ಕೇಳ್ಕೋಬೋದು. ಆಮೇಲೆ ಅಲ್ಲಿ ಒಳಗಡೆ ಕುತ್ಕೊಂಡು ಕೆಲವೊಬ್ರು ಲೇಡೀಸ್ ಒಂದು ಹಾಡು ಹೇಳ್ತಾ ಇದ್ರು, ಹಾಡಿನ ವಿಶೇಷತೆ ಏನು, ಅದ್ರಲ್ಲಿ ಏನು ಪದಗಳಿದೆ? ಒಂದೊಂದು ಹಾಡಲ್ಲಿ ಒಂದೊಂದು ವಿಶೇಷ ಇದೆ, ಎಲ್ಲದು ಒಂದೇ, ಎಲ್ಲದು ಒಂದೇ ಹೇಳ್ತಾರೆ. ಆದ್ರೆ ವಿಶೇಷವಾಗಿ ಹೊಗಳಿಕೆ, ಹೊಗಳಿ ಹೇಳುವಂಥದ್ದು, ಪರಮಾತ್ಮನನ್ನ ಹೊಗಳಿ ಸ್ತೋತ್ರ ಮಾಡುವಂಥದ್ದು ಇದಾವೆ ಅದರಲ್ಲಿ. ನಮಗೆ ನಮಗೆ ತಿಳಿಸುವಂಥ ವಿಚಾರಗಳಿದ್ದಾವೆ, ನಮಗೆ ಇದು ಏನು ತಿಳಿಸ್ಬೇಕಂತ ಇದ್ದಾವೆ, ಆ ವಿಚಾರ ಹಾಡಿನ ಮುಖಾಂತರ ತಿಳಿಸ್ತಾ ಇದ್ದಾರೆ. ಇಲ್ಲಿ ಈಗ ಒಂದು ಕಮ್ಯುನಿಟಿ ಇದೆ, ರಿಲಿಜಿಯನ್ ಇದೆ, ಕಟ್ಟುಪಾಡುಗಳು ಏನಾದರೂ ಇದೆಯಾ? ಎಲ್ಲ ನಾರ್ಮಲ್, ನಾನ್ ವೆಜ್ ತಿನ್ನಂಗಿಲ್ಲ, ಎಣ್ಣೆ ಹೊಡಿಯಂಗಿಲ್ಲ, ಗುಟ್ಕಾ ಹಾಕೋಂಗಿಲ್ಲ, ಬೀಡಿ ಸಿಗರೆಟ್ ಸೇದಂಗಿಲ್ಲ, ಅನ್ಯ ಸ್ತ್ರೀಯ ಇದು ಮಾಡಂಗಿಲ್ಲ, ನೋಡಂಗಿಲ್ಲ. ಅದಾದ ಮೇಲೆ ಕಳ್ತನ ಆ ಥರ ಎಲ್ಲ ದೊಡ್ಡ ಅವೆಲ್ಲ ಬೇಡ, ಅವೆಲ್ಲ ಯಾವ ಆಗಲ್ಲ. ಈ ರೀತಿಯಾದಂಥ ಕಟ್ಟುಪಾಡುಗಳಿದ್ದಾವೆ. ನಾನ್ ವೆಜ್ ತಿನ್ನಂಗಿಲ್ಲ, ತಿನ್ನಂಗಿಲ್ಲ ಅನ್ನತ್ತಿದ್ದಾರೆ. ಇನ್ನು ಸ್ವಲ್ಪ ಕೆಲವು ನಿಬಂಧನೆಗಳು ಇದಾವೆ, ಅವು ಸ್ವಲ್ಪ ನಿಧಾನ ತಿಳ್ಕೊಬೇಕು ಅವೆಲ್ಲ. ಇವು ಇಷ್ಟು ಮಾತ್ರ ಇದಾವೆ. ಈಗ ಹೊಸದಾಗಿ ಯಾರಾದರೂ ಬಂದು ಇಲ್ಲಿ ಸೇರ್ಕೋಬೇಕು, ಇದನ್ನ ತಿಳ್ಕೊಬೇಕು ಅಂದ್ರೆ, ಕನ್ನಡದವ್ರು ಇದ್ರೆ ಕನ್ನಡದ ಹತ್ರ ಸೇರ್ಕೊಳ್ಳಿ, ಕೇಳ್ಕೊಳ್ಳಿ. ತಮಿಳವರು ಇದ್ರೆ ತಮಿಳವ್ರ ಹತ್ರ ಕೇಳ್ಕೊಳ್ಳಿ.
ತೆಲುಗವ್ರ ಇದ್ರೆ ತೆಲುಗವ್ರ ಹತ್ರ ಕೇಳ್ಕೊಳ್ಳಿ, ಅವ್ರ ಹತ್ರ ಇವ್ರ ಹತ್ರ ಹೋಗ್ಬೇಕಂತ ಏನೂ ಇಲ್ಲ, ಯಾರ ಹತ್ರ ಬೇಕಾದ್ರೂ ಹೋಗಿ ತಿಳ್ಕೊಬೋದು. ಸಣ್ಣ ಹುಡುಗನ ಆಗಿರ್ಬೋದು, ದೊಡ್ಡ ವಿಚಾರ ತಿಳ್ಕೊಬೇಕು, ವಿಚಾರ ಇದೆಯಾ ಅವ್ರ ಹತ್ರ ಕೂತ್ಕೊಡಿ. ಎಲ್ಲರ ಹತ್ರ ವಿಚಾರ ಇದೆ, ಒಬ್ಬೊಬ್ರು ಒಂದೊಂದು ರೀತಿಯಾಗಿ ಹೇಳ್ತಾರೆ, ಒಂದೊಂದು ಆ್ಯಂಗಲ್ ಆಗಿ ಹೇಳ್ತಾರೆ. ಅವರು ಅಂದರೆ ನಮಗೆ ಟ್ಯಾಲೆಂಟ್ ಅಂದರೆ ಟ್ಯಾಲೆಂಟ್ ಅಂದರೆ ನಮಗೆ ವಾಕ್ಚಾತುರ್ಯ ಇರೋವಂಥವ್ರು ಅವರು ಮಾತಾಡ್ಕೊತಾರೆ. ಆನಂದರುಗಳಿದ್ದಾರೆ, ಅವರು ಸ್ವಂತ ಅನುಭವ ಇದು, ಅವರು ಅನುಭವಿಸಿರುವಂಥದ್ದು ತಿಳಿಸ್ಕೊಡ್ತಾರೆ. ಭಾಷೆ ಬಂದರೆ ಕಳ್ಸ್ಕೊಡ್ತಾರೆ. ಇಲ್ಲಿ ಈಗ ಅದೆಲ್ಲ ತಿಳ್ಕೊಂಡಾದ್ಮೇಲೆ ನೀವು ಒಂದು ಕಟ್ಟುಪಾಡುಗಳು ಹೇಳಿದ್ರಿ, ನಾನ್ ವೆಜ್ ಎಲ್ಲ ತಿನ್ನೋದಿಲ್ಲ ಅಂತ, ಅದು ಕಂಪಲ್ಸರಿ ಫಾಲೋ ಮಾಡ್ತೀವಿ. ಅಲ್ಲ ಈಗ ಹೊರಗಡೆಯಿಂದ ಬಂದು ತಿಳ್ಕೊಬೇಕು, ತಿಳ್ಕೊಳೋದಕ್ಕಿಂತ ಮುಂಚೆ ತಿನ್ಕೊಂಡಿರ್ಲಿ, ತಿಳ್ಕೊಂಡ್ಮೇಲೆ ಅವ್ರಿಗೆ ಅವ್ರಿಗೆ ಗೊತ್ತಾಗುತ್ತೆ ಯಾವಾಗ ಬಿಡ್ಬೇಕು ಅಂತ. ಹೇಳ್ಬಿಟ್ಟು ಬಿಡ್ಬೇಕು ಬೇಡ ಅಂತ ಗೊತ್ತಾಗುತ್ತೆ, ಆಮೇಲೆ ಬಿಟ್ಕೊಂಡ್ಲಿ. ಬಂದ ತಕ್ಷಣನೆ ಬಿಡ್ಬೇಕು ಅಂತ ಏನೋದಿಲ್ಲ, ಒಂದು ಒಂದು 5-6 ಸರಿ ಬಂದು ತಿಳ್ಕೊಂಡು ತಿಳ್ಕೊಬೇಕು ಫಸ್ಟ್. ಯಾಕೆ ಬಿಡ್ಬೇಕು ಅಂತ ತಿಳ್ಕೊಂಡೆ ನೀವು ಬಿಟ್ಬಿಟ್ವಿ ಅಂದ್ರೆ ಮತ್ತೆ ಗ್ಯಾರಂಟಿ ತಿಂದ್ಬಿಡ್ತೀರಾ, ಅದು ಉದ್ವೇಗ ಒಳಗೆ ತಿಂದ್ಬಿಡ್ತೀವಿ. ಆದ್ರೆ ತಿಳ್ಕೊಂಡು ಬಿಟ್ಟು ಅಂದ್ರೆ ಯಾವ ಕಾರಣಕ್ಕೂ ಬಿಡ ಮುಟ್ಟಕ್ ಮನ್ಸು ಬರಲ್ಲ. ತಿಳ್ಕೊಂಡ್ ಬಿಡ್ಬೇಕು, ಅದು ಯಾವ ಯಾವ್ದೇ ಆಗ್ಲಿ ತಿಳ್ಕೊಂಡ್ ಮಾಡ್ಬೇಕು, ಯಾವುದೇ ಆಗ್ಲಿ ಏನೇ ಆಗ್ಲಿ ತಿಳ್ಕೊಂಡ್ ಮಾಡ್ರೆ ಅದನ್ನ ಮತ್ತೆ ಅದ್ರ ಪರ್ಮನೆಂಟ್ ಟೆಂಪ್ರವರಿ ಆಗಲ್ಲ. ತಿಳಿಯೋದಕ್ಕಿಂತ ಮುಂಚೆ ಮಾಡಿದ್ವಿ ಅಂದ್ರೆ ಟೆಂಪ್ರವರಿ ಆಗುತ್ತದೆ. ಸುಮ್ಮನೆ ಯಾವುದೋ ಒಂದು ಒಂದು ಹೇಳ್ತಾರಲ್ಲ ಆತುರವಾಗಿ ಒಂದು ಉದ್ವೇಗವಾಗಿ ಬಿಟ್ಬಿಟ್ಟೆ ಎಲ್ಲ ಬಿಟ್ಬಿಟ್ಟೆ ಅಂತ ಹೇಳ್ಬಿಟ್ಟು ಒಂದು ಆತುರವಾಗಿ ಬಿಟ್ಬಿಡ್ಬೋದು. ಅದ ನಂತರ ಒಂದಿನ ಅಲ್ಲ ಒಂದಿನ ಸ್ಟಾಪ್ ಸ್ಲೋ ಆಗೇ ಆಗುತ್ತೆ, ಸ್ಲೋ ಆದಾಗ ಮತ್ತೆ ಬೇಕು ಅನ್ನೋ ಇಚ್ಛೆ ಬರುತ್ತೆ. ಅದಕ್ಕೆ ನಾವು ತಿಳ್ಕೊಂಬಿಟ್ವಿ ಅಂತ ಅನ್ಕೊಂಡ್ರೆ ಆ ಉದ್ವೇಗ ಅನ್ನೋದು ಬರಲ್ಲ, ಆತುರ ಅನ್ನೋದು ಬರಲ್ಲ, ಸಡನ್ ಅದು ಮಾಡೋಕ್ಕಿಂತ ಬರಲ್ಲ. ಅದಕ್ಕೆ ಹೇಳ್ತಾರೆ ಪಯ್ಯ ತಿನ್ನ ಪೊನ್ನೆ ಮರ ತಿನ್ನಲ್ಲ ಅಂತ ಹೇಳ್ಬಿಟ್ಟು. ಸ್ಮೆಲ್ಕ್ ಸ್ವಲ್ಪ ತಿಂದ್ರೆ ಕೆಜಿಗಟ್ಲೆ ಸುಣ್ಣನೇ ತಿಂದ್ಬಿಡ್ಬೋದು, ಹೌದಲ್ವಾ? ಒಂದೇ ಸಲ ನಾವು ಸುಣ್ಣ ತಿನ್ನಕ್ ಹೋದ್ರೆ ಎಲ್ಲ ಸುಟ್ಟೋಗ್ಬಿಟ್ಟಿರ್ತದೆ. ಅದಕ್ಕೆ ಸ್ವಲ್ಪನೇ ಎಲ್ಲಡಿಕೆನಲ್ಲಿ ಹಾಕೊಂಡು ತಿಂತ ಇದ್ರೆ ಬೇಕಾದ್ರೆ ಕೆಜಿಗಟ್ಲೆ ಸುಣ್ಣ ತಿಂದ್ಬಿಡ್ಬೋದು. ಒಂದು ತೆಂಗಿನ ಮರನೇ ನುಂಗ್ಬಿಡ್ಬೋದು, ಸ್ವಲ್ಪ ತಿಂದ್ಬಿಡ್ಬೋದು, ತೆಂಗಿನ ಮರನೇ ನುಂಗ್ಬಿಡ್ಬೋದು. ಹಂಗೆ ಸ್ವಲ್ಪ ತಿಳ್ಕೊಂಡ್ರೆ ಈ ಪ್ರಪಂಚನೇ ನುಂಗ್ಬಿಡ್ಬೋದು, ತಿಳ್ಕೊಂತ ಹೋದ್ರೆ ಪ್ರಪಂಚ ತಿಂದ್ಬಿಡ್ಬೋದು.